ಈಗ ಸರ್ ಲಿಂಗಾಯತ್ ನಾಯಕರು ನೀವು ಸೆಕ್ಟರ್ ಹೊರಗೆ ಬಂದಿರೋದು ಸಮುದ್ರದಲ್ಲಿ ಒಂದು ಲೋಟ ನೀರು ತಗದಂಗೆ ಅವ್ರು ಹೊರಗೆ ಹೋಗಿದ್ದು ಯಾವುದೇ ಪ್ರಭಾವ ಬೀಳಲ್ಲ ಅಂತಾರೆ, ಏನು ಹೇಳ್ತೀರಿ ಸರ್? ಅವರ ಭಾವನೆಯಲ್ಲಿ ಒಂದು ಲೋಟ ನೀರೇ ಇರ್ಬೋದು, ಇಲ್ಲಂತ ಯಾರು ಹೇಳ್ತಾರೆ? ಅವ್ರ ಭಾವನೆ ಹಾಗಿರ್ಬೋದು. ನಾವು ಜಗದೀಶ್ ಶೆಟ್ಟರ್ ಅವರು ನಮಗೆ ಅವಮಾನ ಆಗಿರ್ತಕ್ಕಂಥದ್ದು, ನಮ್ಮನ್ನೇ ತಿರಸ್ಕಾರ ಭಾವನೆಯಿಂದ ನೋಡಿರ್ತಕ್ಕಂಥದ್ದು, ಮತ್ತು ಹಂತ ಹಂತದಲ್ಲಿ ಕೂಡ ನಮಗೆ ಅವಮಾನಿಸಿರ್ತಕ್ಕಂಥದ್ದನ್ನು ನಾವು ಪ್ರತಿಭಟಿಸಿ ನಾವು ಹೊರಗೆ ಬಂದಿರತಕ್ಕಂಥದ್ದು. ಅವ್ರ ದೃಷ್ಟಿಯಲ್ಲಿ ಹೆಂಗೆ ಇರ್ಬೋದು ನೋಡೋಣ. ಚುನಾವಣೆ 13ನೇ ತಾರೀಕು ಲೋಟ ನೀರು, ತಂಬಿಗೆ ನೀರು, ಬಕೆಟ್ ನೀರು ಏನಾಗುತ್ತೆ ನೋಡೋಣ. ಜನ ಅದನ್ನೆಲ್ಲ ತೀರ್ಮಾನ ಮಾಡ್ತಾರೆ, ನಾವ್ಯಾರು ಅದನ್ನು ಹೇಳಲಿಕ್ಕೆ? ಜನರ ತೀರ್ಮಾನಕ್ಕೆ ಎಲ್ಲರೂ ತಲೆಬಾಗಬೇಕಲ್ಲ, ಜನ ಉತ್ತರ ಕೊಡ್ತಾರೆ. ಸರ್, ಗೋಕಾಕಲ್ಲಿ ಯಾವ ರೀತಿ ಇದೆ ಸರ್? ಗೋಕಾಕದಲ್ಲಿನೂ ಕೂಡ ಈ ಸರಿ ನಾವು ಗೆಲ್ತೀವಿ ಅಂತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಭರವಸೆ ಇದೆ. ಇಲ್ಲಿ ಮೌನ ಕ್ರಾಂತಿ ಆಗುತ್ತೆ, ಆ ಮೌನ ಕ್ರಾಂತಿ ಮುಖಾಂತರ ಹೊಸ ಅಧ್ಯಾಯವನ್ನು ಇಲ್ಲಿ ಬರೀತಾರಂತಕ್ಕಂಥ ಆತ್ಮವಿಶ್ವಾಸ ನಮಗೆಲ್ಲರಿಗೂ ಇದೆ. ಇಲ್ಲಿ ಲಿಂಗಾಯತರು ಚಚ್ಚಿಗೆ ಓಟದಾರೆ, ಆದರೆ ಬಂದು ವೋಟಿಂಗ್ ಮಾಡಲ್ಲ ಅನ್ನೋದು ಆರೋಪ. ನೋಡಿ, ನಾವು ಬರೀ ಲಿಂಗಾಯತರ ಮೇಲೆ ಅವಲಂಬನೆಯಾಗಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಅಲ್ಲ. ಸರ್ವ ಧರ್ಮವನ್ನು ಒಕ್ಕಟ್ಟಾಗಿ ಒಂದಾಗಿ ತೊಗೊಂಡು ಹೋಗ್ತಕ್ಕಂಥ ಒಂದು ಮನಸ್ಥಿತಿ ಇರತಕ್ಕಂಥ ಕಾಂಗ್ರೆಸ್ ಪಾರ್ಟಿ. ಎಲ್ಲ ಸಮುದಾಯದವರು ನಮಗೆ ಮತಗಳನ್ನು ಕೊಡ್ತಾರೆ. ಲಿಂಗಾಯತರು ಕೊಡ್ತಾರೆ, ಹಿಂದುಳಿದವರು ಕೊಡ್ತಾರೆ, ಅಲ್ಪಸಂಖ್ಯಾತರು ಕೊಡ್ತಾರೆ, ಶ್ರೀಮಂತರು ಕೊಡ್ತಾರೆ, ಬಡವರು ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ. ನಾವು 18ರಲ್ಲಿ ಸುಮಾರು ಒಂದು 13-14 ಸೀಟ್ ಗೆಲ್ತೀವಿ ಅನ್ನೋದು ನಮಗೆ ವಿಶ್ವಾಸ ಇದೆ. ಅದಕ್ಕೆ ಸರ್, ಅದಕ್ಕೆ ಚುನಾವಣಾ ಅಧಿಕಾರಿಗಳಿದ್ದಾರೆ, ಚುನಾವಣೆ ಅಧಿಕಾರಿ ಮೇಲೆ ನಮ್ಮದು ಸಂಪೂರ್ಣ ಭರವಸೆ ಇದೆ. ನ್ಯಾಯಸಮ್ಮತ ಚುನಾವಣೆಯನ್ನು ನಡೆಸಿಕೊಡ್ತಾರೆ ಅಂತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಭರವಸೆ ನಮಗಿದೆ. ಗೋಕಾಕ್ನಲ್ಲಿ ಅವ್ರಿಗೆ ಬೂತ್ ಏಜೆಂಟರು ಸಿಗಲ್ಲ ಅನ್ನೋಂಥ ಆರೋಪ ಮಾಡ್ತಿದ್ದಾರೆ. ನೋಡೋಣ, ಇನ್ನು ಚುನಾವಣೆ ಇವತ್ತೇ ನಾಮಪತ್ರ ವಾಪಸ್ ತಗೊಳ್ಳೋದು, ನಾಳಿಂದ ಅಧಿಕೃತವಾಗಿ ಚುನಾವಣೆ ಪ್ರಾರಂಭ ಆಗುತ್ತೆ. ಬೂತ್ ಏಜೆಂಟ್ರು ಎಲ್ಲಿ ಇರ್ತಾರೋ ಎಲ್ಲಿ ಇರೋದಿಲ್ಲ ಅನ್ನೋ ತೀರ್ಮಾನ ಮುಂದಾಗುತ್ತೆ. ಬೂತ್ ಏಜೆಂಟ್ರು ಇದ್ದಲ್ಲೇ ಮತ ಆಗ್ತದೆ ಅಂತಕ್ಕಂಥದ್ದಲ್ಲ. ಬೂತ್ ಏಜೆಂಟ್ರು ಇಲ್ಲದೇ ಇರತಕ್ಕಂಥ ಅನೇಕ ಕಡೆ ಬೂತ್ದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಾವು ಭಾಳಷ್ಟು ನೋಡಿದೆ. ಬಿಜೆಪಿ ಅದನ್ನೇ ನಾನು ಗೋಕಾಕದಲ್ಲಿ ಹೇಳಲಿಕ್ಕೆ ಬಂದೆ. ಅದೇ ಬಿಜೆಪಿ ದುಡ್ಡು ತಗೊಂಡು ಇಲ್ಲಿ ಹಂಚಿಕೆ ಇಸಿಂದ ಮತ ತಗೊಳ್ಳಿಕ್ಕೆ ಅವ್ರು ಶುರು ಮಾಡಿದಾರಲ್ಲ, ಅದನ್ನು ಗಮನದಲ್ಲಿ ಇಟ್ಕೊಳ್ರಿ ಅಂತ ಗೋಕಾಕದ ಜನರಿಗೆ ಹೇಳಿಕ್ಕೆ ನಾನು ಬಂದೆ. ಥ್ಯಾಂಕ್ ಯು ಸರ್.